हाय वीवर्स नान अनिता इवत्तिन वीडियो दल्ली नानु वंदु स्वीट रेसिपी ना शेयर मारता इदिनी तुम्बाने यल्रगु इष्ट आगुवंतह रेसिपी गुलाब जामुन मक्कळिगे तुम्बाने इष्ट आगुत्ते यल्लरु कूड इष्टपट्टि तिंतारे बन्नी हेगे माडोदु बेकागुव पदार्थगळु तुप्प कुंकुम हू यालक्की हालु सक्करे गुलाब जामुन पौडर नानी जी आर बी गुलाब जामुन पौडर तक नहीं बेदे ब्रांड पौडर यूज मदलिगे नानोंद बौल तक 125 ग्राम जी आर बी गुलाब जामुन पौडर तक 125 ग्राम गुलाब जामुन पौडर 75 ml मिल्क बे 1 टेबल स्पून तुप्प तगोल्ता अस्टे हालाकबार्दु स्वल्प स्वल्पने हालाकोंडु नीटागि साफ्टागि मिक्स माड्कोबेकु तुप्प हाकोद्रिंद जामुन साफ्टागि बरुत्ते टेस्ट सूपर आगिरुत्ते नोडि ई रीति नीटागि साफ्टागि कलिस्कोबेकु चेन्नागि ಕಲಸಿದಾದ ಮೇಲೆ ಒಂದು 5 ಮಿನಿಟ್ಸ್ ಸೆಟ್ ಆಗೋದಕ್ಕೆ ಬಿಡಬೇಕು ಸ್ಟೌವ್ ಆನ್ ಮಾಡಿ 2 ಕಪ್ ಸಕ್ಕರೆಗೆ 2 ಕಪ್ ನೀರು ಹಾಕೋಬೇಕು ಅವಾಗ ಪಾಕ ಕರೆಕ್ಟ್ ಆಗಿ ಬರುತ್ತೆ ನೀರು ಕಡಿಮೆ ಆದರೂ ನಡೆಯುತ್ತೆ ಆದರೆ ಜಾಸ್ತಿ ಆದರೆ ಪಾಕ ತೆಳುವಾಗುತ್ತೆ ಅದರಿಂದ ನಾವು ಕರೆಕ್ಟ್ ಆಗಿ ನೋಡಿ ನೀರು ಹಾಕೋಬೇಕು ಚೆನ್ನಾಗಿ ಸಕ್ಕರೆ ಎಲ್ಲ ನೀರಲ್ಲಿ ಕರಗೋವರೆಗೂ ಈ ರೀತಿ ಕೈ ಆಡಿಸ್ತಾ ಇರಿ ಇಲ್ಲಿ ಅಲಕ್ಕಿನ ಸಿಪ್ಪೆ ಸಮೇತ ಹಾಕ್ತಾ ಇದೀನಿ ಯಾಕಂದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ನೀವು ಬೇಕಿದ್ರೆ ಅಲಕ್ಕಿ ಪೌಡರ್ ಕೂಡ ಯೂಸ್ ಮಾಡಬಹುದು ಪಾಕ ಕುದಿಯೋದಕ್ಕೆ ಸ್ಟಾರ್ಟ್ ಆದ್ಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ಒಂದೆಲೆ ಎರಡೆಲೆ ಪಾಕ ಅಂತ ಏನು ಬೇಡ ಇಲ್ಲಿ ಕೇಸರ್ ಕುಂಕುಮವು ಹಾಕ್ತಾ ಇದೀನಿ ಪಾಕ ರೆಡಿ ಆದ್ಮೇಲೆ ಇವಾಗ ಪಾಕ ರೆಡಿ ಆಯ್ತು ನಾನಿಲ್ಲಿ ನಿಂಬೆ ಹಣ್ಣ ಆಡ್ ಮಾಡ್ತಾ ಇಲ್ಲ ಯಾಕಂದ್ರೆ ನಿಂಬೆ ಹಣ್ಣ ಹಾಕೋದ್ರಿಂದ ಟೇಸ್ಟ್ ಏನೋ ಚೆನ್ನಾಗಿರುತ್ತೆ ನಾವು ಸ್ಟೋರ್ ಮಾಡಿ ಇಟ್ಟಾಗ ಅದರ ಫ್ಲೇವರ್ ಚೇಂಜ್ ಆಗಿ ಬಿಡುತ್ತೆ ಅದರಿಂದ ನಾನು ಹಾಕ್ತಾ ಇಲ್ಲ ನೀವು ಬೇಕಿದ್ರೆ ನಿಂಬೆ ಹಣ್ಣ ಕೂಡ ಆಡ್ ಮಾಡ್ಕೋಬಹುದು ನಿಂಬೆ ಹಣ್ಣ ಹಾಕದೆ ಮಾಡಿದ್ರೂ ಪಾಕ ಸೂಪರ್ ಆಗಿ ಬರುತ್ತೆ ಇವಾಗ ನಾವು ಕಲಸಿ ಇಟ್ಟಂತ ಹಿಟ್ಟನ್ನ ತಗೊಂಡು ಸಣ್ಣ ಉಂಡೆಗಳನ್ನಾಗಿ ಮಾಡಬೇಕು ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡ್ಕೊಂಡು ಉಂಡೆಗಳನ್ನ ಕಟ್ಟಬೇಕು ಈ ರೀತಿಯಾಗಿ ನಾನು ಈ ಸೈಜ್ ಅಲ್ಲಿ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಪೂರ್ತಿಯಾಗಿ ಉಂಡೆಗಳನ್ನ ಮಾಡಿದ್ದಾಯಿತು ಈ ರೀತಿ ನೀಟಾಗಿ ಉಂಡೆಗಳನ್ನ ಕಟ್ಕೊಳ್ಳೋದ್ರಿಂದ ಆಯಿಲ್ ಅಲ್ಲಿ ಹಾಕಿದಾಗ ಓಪನ್ ಆಗೋದಿಲ್ಲ ಉಂಡೆನ ಕಟ್ಟಿದ ಮೇಲೆ ತುಂಬಾ ಹೊತ್ತು ಬಿಡೋದು ಬೇಡ ಎಣ್ಣೆನ ನಾವು ಕಾಯೋದಕ್ಕೆ ಇಟ್ಕೊಂಡು ಒಂದೊಂದೇ ಉಂಡೆನ ಸೇರಿಸ್ಕೊಳ್ಳೋಣ ಫ್ಲೇಮ್ ಅಲ್ಲೇ ಇರಬೇಕು ಹೈ ಫ್ಲೇಮ್ ಮಾಡೋದು ಬೇಡ ಕೊನೆ ತನಕ ಲೋ ಫ್ಲೇಮ್ ಅಲ್ಲೇ ಬೇಯಿಸ್ಕೋಬೇಕು ಬೇಕರಿಯಲ್ಲಿ ಯಾವ ರೀತಿ ಸಾಫ್ಟ್ ಆಗಿರುತ್ತೋ ಆ ರೀತಿ ಬರಬೇಕು ಅಂದ್ರೆ ಫುಲ್ ಲೋ ಫ್ಲೇಮ್ ಅಲ್ಲೇ ಇರಬೇಕು ಅವಾಗ ಕಲರ್ ಕೂಡ ಅಷ್ಟು ಬೇಗ ಡಾರ್ಕ್ ಆಗೋದಿಲ್ಲ ಗೋಲ್ಡನ್ ಬ್ರೌನ್ ಬರುತ್ತೆ ಒಳಗಡೆ ಎಲ್ಲ ತುಂಬಾ ಕ್ಲೀನ್ ಆಗಿ ಬೆಂದಿರುತ್ತೆ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ನಾವು ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕು ನೋಡಿ ಇದು ಗೋಲ್ಡನ್ ಬ್ರೌನ್ ಬಂದಿದೆ ಕ್ಯಾಮೆರಾಕ್ಕೆ ಸ್ವಲ್ಪ ಲೈಟ್ ಆಗಿ ಕಾಣ್ತಾ ಇದೆ ಬಟ್ ಇದು ರೆಡಿ ಆಗಿದೆ ಫ್ರೈ ಮಾಡಿದಂತಹ ಗುಲಾಬ್ ಜಾಮೂನ್ ಪಾಕದಲ್ಲಿ ಹಾಕೋಣ ಪಾಕದಲ್ಲಿ ಗುಲಾಬ್ ಜಾಮೂನ್ ಹಾಕಿದ್ಮೇಲೆ 1 ಅವರ್ ಬಿಟ್ಟು ನಾವು ತಿನ್ನಬೇಕು ಇಲ್ಲಾಂದ್ರೆ ಇವತ್ತು ಮಾಡಿ ನಾಳೆ ತಿನ್ನಬಹುದು ಅವಕ್ಕೆ ಸೂಪರ್ ಆಗಿರುತ್ತೆ ಟೇಸ್ಟ್ ಎಲ್ಲ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮರಿದೆ ಕಾಮೆಂಟ್ ಮಾಡಿ